ಲಾ ಆ್ಯಂಡ್ ಆರ್ಡರ್ಗೆ ಸಂಬಂಧಪಟ್ಟಾಗೆ ಸಭಾ ಮೊನ್ನೆ ಕೂಡ ಹೇಳಿದ್ದೇನೆ, ಲಾ ಆ್ಯಂಡ್ ಆರ್ಡರ್ಗೆ ಸಂಬಂಧಪಟ್ಟಾಗೆ ಈಗ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಕಠಿಣವಾಗಿ ಕ್ರಮವನ್ನು ಎಲ್ಲ ವಿರುದ್ಧ ತಗೊಳ್ಬೇಕು. ಅಲ್ಲಲ್ಲಿ ಮಾತಾಡುವಂಥ ಸಮಸ್ಯೆ ಉಂಟು ಮಾಡುವಂಥದ್ದು, ಬೈ ಫೋರ್ಸ್ ಹೋಗುವಂಥದ್ದು, ಪೊಲೀಸ್ ಆ್ಯಕ್ಷನ್ ತಗೊಳ್ಳೋದಿಲ್ಲ. ನಿನ್ನೆ ಸಭಾಧ್ಯಕ್ಷರೇ, ಅಲ್ಲಿ ನಮ್ಮ ಉಪ ನಮ್ಮ ವಿಟ್ಲಾಲ್ ಮೀಟ್ನಲ್ಲಿ ಒಂದು ಹಾಲ್ನಲ್ಲಿ ಒಬ್ಬರು ದೇ ಆರ್ ಸೋಷಿಯಲ್ ಇದೆ ನಮ್ಮ ಒಟ್ಟು ಕ್ಯಾರಿಯರ್ ಗೈಡೆನ್ಸ್ ಟೆಂತ್ ಸ್ಟ್ಯಾಂಡರ್ಡ್ ಎಲ್ಲ ಮಕ್ಕಳು ಮತ್ತು ಪಿ ಯು ಸಿ ಮಕ್ಕಳನ್ನ ಕರೆಸಿಕೊಂಡು ಅವ್ರಿಗೆ ಫ್ರೀ ಕ್ಯಾರಿಯರ್ ಗೈಡೆನ್ಸ್ ಕೊಡ್ತಾ ಇದ್ರು. ಈ ಸಂದರ್ಭದಲ್ಲಿ ಅಲ್ಲಿಗೆ ಕೆಲವರು ಹೋಗಿ ಅಲ್ಲಿ ಗಲಾಟೆ ಮಾಡಿ, ನಿಮ್ಗೆ ಯಾರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಇದು ನಾವು ಮಾಡಿದ್ರೆ, ಯಾರು ಸಂಘ ಸಂಸ್ಥೆಯನ್ನು ಅಡ್ರೆಸ್ಸೇ ಇಲ್ಲ, ಆ್ಯಂಡ್ ದೇರ್ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇವರ್ ಇಷ್ಟು ಸರಿ ಇದ್ದ ಅವರ ಮೇಲೆ ಯಾರಿಗೆ ಮಾಡಿದ್ದಾರೆ ಯಾವುದು ಕ್ಯಾರಿಯರ್ ಗೈಡೆನ್ಸ್ ಅವರ ಮೇಲೆ ಪೊಲೀಸ್ ಕೇಸ್ ಆಗೋದು. ಯಾರಲ್ಲಿ ದಬ್ಬಾಲಿಕೆ ಮಾಡಿದ್ದಾರೆ ಅವರು ಮಾಡಲಿಲ್ಲ. ಆ ರಫೇಕಿ ಮಾಸ್ಟರ್ ಅಂತ ಹೇಳಿ ಇಲ್ಲಿವರೆಗೆ ಬೆಸ್ಟ್ ಒನ್ ಆಫ್ ದಿ ಬೆಸ್ಟ್ ಸೋಷಿಯಲ್ ಸೆಕ್ಯುಲರ್ ಮತ್ತು ಈ ರೀತಿಯ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡಲು ಬಹಳ ಅವರು ಬಹಳ ಫೇಮಸ್ ಆಗಿದ್ದಾರೆ. ಏನೋ ಒಂದೊಂದು ಸ್ಥಳೀಯವಾಗಿ ಏನೇನೋ ಹೆಚ್ಚು ಕಡಿಮೆ ಆಗಿರುತ್ತೆ. ಆಗಬಾರ್ದು, ಅದೇನು ಸರ್ಕಾರದ ನಿರ್ದೇಶನ ಮೇರೆಗೆ ಆಗಿರೋದಿಲ್ಲ. ಅವೆಲ್ಲ ಪೊಲೀಸ್ ಇಲಾಖೆ ಕೊಡಬೇಕು. ಈ ರೀತಿ ಯಾರೇ ಕೂಡ ಸಮಾಜದಲ್ಲಿ ಗೊಂದಲಿಸುವ ಮಾತುಗಳು ಕೆಲಸ ಕೃತ್ಯ ಆದ ಕಠಿಣವಾದ ಕ್ರಮವನ್ನು ಇವತ್ತು ತಗೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.